ಅಂಬಿ ಬದುಕಿದ್ದಾಳೆ ಅಂತ ಹೇಳಿದ್ರೆ ನಾವು ನಂಬಬೇಕಾ? ನಾಟಕ ತಾನ ಇದೆಲ್ಲ ಸರ್. ನಾಟಕ ಅಲ್ಲ ಸರ್, ಅವಳೇ ಫೋನ್ ಮಾಡಿದ್ದು. ಯಾಕಂದ್ರೆ ನಂಬರ್ ನೋಡಿ. ಎಷ್ಟು ಪ್ರತಾಪ್ ತಗೊಳ್ಳಿ, ಈ ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ. ನೀವೇ ಅವಳನ್ನ ಹುಡುಕ್ತಿದ್ದೀನಿ ಅಂತ ಹೇಳಿದ್ರಲ್ಲ ಸರ್, ಈಗ ಅವಳೇ ಬರ್ತಿದ್ದಾಳೆ, ಸ್ವಲ್ಪ ಹೊತ್ತು ವೇಟ್ ಮಾಡಿ. ನೀನೇ ಇಷ್ಟು ಎಮೋಷನಲ್ ಆಗ್ಬಿಟ್ರೆ ಹೆಂಗೆ? ಬಂದಿದ್ದೀನಲ್ಲ ಇವಾಗ. ನೀನಾ? ನೀನ್ ಸತ್ತೋಗಿದೀಯ ಅಂತ ಹೇಳಿದ್ರಲ್ಲ, ನೀನ್ ಹೇಗ್ ಬಂದೆ ಇಲ್ಲಿಗೆ? ನಮಸ್ತೆ ಸರ್. ಏನ್ ಸರ್ ನೀವು, ಸ್ವಲ್ಪ ದಿನ ಕಾಣಿಸ್ತಿಲ್ಲ ಅಂದ್ರೆ ಹೊಗೆನೇ ಹಾಕಿಸ್ಬಿಡ್ತೀರ. ಈ ಪ್ರಪಂಚದಲ್ಲಿ ನ್ಯಾಯವಾಗಿ ದುಡ್ಕೊಂಡ್ ಬದುಕೋರ್ಗೆ ಬೆಲೆನೇ ಇಲ್ಲ. ಅದಿರ್ಲಿ, ನನ್ ಯಾಕೆ ಹುಡುಕ್ತಿದ್ರಿ? ನಿನ್ ಮೇಲೆ ಸುಮಾರು ಪೆಂಡಿಂಗ್ ಕೇಸಸ್ ಇದಾವೆ, ಕಳ್ಳತನದ ಕೇಸಗಳೇ ಜಾಸ್ತಿ. ಕಳ್ಳತನದ ಕೇಸ ಸರ್? 6 ತಿಂಗಳಿಂದ ನಾನು ಊರಲ್ಲೇ ಇರಲಿಲ್ಲ. ನಾನ್ ಯಾರ ಮನೆಯ ಕಳ್ಳತನ ಮಾಡ್ಲಿ? ನೀನು ಈ ಊರಲ್ಲಿರ್ಲಿಲ್ಲ, ಬೇರೆ ಸ್ಥಳದಲ್ಲಿ ಇದ್ದೆ ಅಂತ ಹೇಳಕ್ಕೆ ಸಾಕ್ಷಿಗಳಿದ್ಯಾ? ಅಯ್ಯೋ ಸರ್, ಬೆಜ್ಜನ್ ಪ್ರೂಫ್ ಇದೆ, ಅದನ್ನ ಹಿಂಗ್ ಕೊಡ್ತೀನಿ. ಸುಮ್ನೆ ಯಾರ್ಯಾರೋ ಕದ್ದಿರೋ ಕೇಸ್ನೆಲ್ಲ ನನ್ ಮೇಲೆ ಹಾಕ್ಬೇಡಿ. ಇವಾಗೇನು, ನಾನ್ ಬಂದಿದ್ದೀನಿ ಅಂತ ಪ್ರೂವ್ ಆಯ್ತಲ್ಲ, ನೀವಿ ನೋಡಿ. ಒಂದ್ ನಿಮಿಷ ತಗೊಳ್ಳಿ ಈ ಆಂಟಿಸಿಪೇಟ್ ಬೇಲ್. ಮತ್ತೆ ಈ ತರ ಕಿರಿಕೆಲ್ಲ ನನ್ನ ಹತ್ರ ಮಾಡಕ್ ಬರ್ಬೇಡಿ, ಇಟ್ಕೊಳ್ಳಿ. ಮಿಸ್ಟರ್ ರಿಷಿ, ನಿಮ್ ವೈಫ್ ನ ಒಂದ್ಸರ್ತಿ ಕರೆದು ಬಿಡಿ, ಇಬ್ಬರು ನೋಡ್ದಂಗಾಗತ್ತೆ. ಓಹೋ ಕಮ್ಲಿ, ನಾನು ನೋಡಿ ತುಂಬಾ ದಿನ ಆಗೋಯ್ತು, ನೋಡ್ಬೇಕಂತಿದ್ದೀನಿ, ಕರೀರಿ ಸರ್. ಇಬ್ಬರನ್ನು ಒಂದ್ಸರ್ತಿ ಒಟ್ಟಿಗೆ ನೋಡೋಣ, ಕರೀರಿ. ಬೇಡ ಮಿಸ್ಟರ್, ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ, ಸಖತ್ತಾಗಿರುತ್ತಲ್ವಾ? ಹ್ಮ್ ಏ ಕಮ್ಲಿ, ಬಾಗ್ಲು ತೆಗಿ, ನನಗೆ ನಿನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ, ಹೊಂಟೋಗು. ಕಮ್ಲಿ ಅವ್ರಿಗೆ ಮೊದ್ಲೇ ಅಂಬಿ ಅಂದ್ರೆ ಕೋಪ, ಏನಾಗುತ್ತೆ ಸರ್? ಒಂದ್ ನಿಮಿಷ ರೀ. ಕಮ್ಲಿ ಅವರ ಹೊರಗಡೆ ಕರೀತಿದ್ದಾರೆ, ಬನ್ನಿ ಹೋಗೋಣ. ನಾನ್ ಬರಲ್ಲ ಸರ್.
ಅಂಬಿ ಸರ್ ಅವ್ರ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ ಅಂತ ಗೊತ್ತಿಲ್ವಾ ನಿಮಗೆ ಅಂಬಿ ಹೊರಟೋಗು ನನ್ನ ಮುಖನ ತೋರಿಸ್ಬೇಡ ಹೋಗು ಇಲ್ಲಿಂದ ನೋಡಿದ್ರೆ ಸರ್ ಎಂತ ಅವಮಾನ ಮಾಡಿದ್ಲು ಅಂತ ಅವಳಿಗೆ ನಾನಂದ್ರೆ ಆಗಲ್ಲ ಇಂತ ಮನೆಯಲ್ಲಿ ಇರೋದಕ್ಕೆ ನನಗೂ ಇಷ್ಟ ಇಲ್ಲ ಲೇ ಮರಣ್ಣ ನೀನೇನ್ ನೋಡ್ತಿದ್ಯಾ ನಡಿ ಹೋಗೋಣ ಒಂದ್ ನಿಮಿಷ ಇದಕ್ಕೊಂದು ಸೈನ್ ಹಾಕೋಗಿ ಹೆಬ್ಬೆಟ್ಟು ಸರ್ ಒತ್ಲ ಬೇಡ್ವಾ ಸರಿ ಬಿಡಿ ಏಯ್ ನೀನೇ ನಿಂಗೆ ನಿಂತಿದ್ಯಾ ಒಳ್ಳೆ ಅತ್ತೆ ಮನೆ ತರ ನಡಿಯೋಗಣ ಏನಂದ ನಿಮ್ಮ ಅತ್ತೆ ಮನೆನಾ ಅಂದೆ ಹೌದಮ್ಮ ಇದು ಅವರತ್ತೆ ಮನೆನೆ ಏನ ಅಮ್ಮ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿದ್ದಾನೆ ಹೌದಾ ಇಷ್ಟೆಲ್ಲ ಆಗಿದ್ಯಾ ಪರವಾಗಿಲ್ಲ ಕಣೋ ಸೈಡ್ ಟ್ರ್ಯಾಕ್ ಎಲ್ಲ ಓಪನ್ ಮಾಡಿದ್ಯಾ ನಿಜನಮ್ಮ ಇವನು ನನ್ನ ಮಗಳನ್ನ ಮದುವೆ ಆಗಿದ್ದಾನೆ ಆದ್ರೆ ನೀನ್ ಸತ್ತೋಗಿದ್ಯಾ ನಿನ್ ಸಾವಿಗೆ ನಾವೆಲ್ಲ ಕಾರಣ ಅಂತ ದ್ವೇಷ ತಿರ್ಸ್ಕೊಳ್ಳೋದಕ್ಕೋಸ್ಕರ ನನ್ನ ಮಗಳನ್ನ ಮದುವೆ ಆಗಿದಾನೆ ಆದ್ರೆ ಈಗ ನನ್ನ ಮಗಳ ಜೊತೆ ಇವನು ಬದುಕ್ತಾ ಇಲ್ಲ ನಿಜನ ಇದು ನಮ್ಮ ಅಮ್ಮರಣ್ಣ ಅಂದ್ರೆ ಅಂಬಿ ಅದು ಇರ್ಲಿ 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 ಇದೇ ಉದ್ದೇಶಕ್ಕೆ ನಿನಗೆಲ್ಲ ಮಾಡಿದ್ಯಾ ಅಂದ್ರೆ ನನಗಂತೂ ಫುಲ್ ಖುಷಿ ನಡಿ ಹೋಗಣ ಇದೇ ಖುಷಿಗೆ ಇನ್ನೆರಡು ಪೆಗ್ ಹಾಕಣ ಬಾ ಸರಿ ನೀ ಹೊರಡು ನಂಗೆ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಬರ್ತೀನಿ ಏಯ್ ನಡಿ ಜೊತೆಲೆ ನಂಗೆ ಕೆಲಸ ಇದೆ ಅಂತ ಹೇಳಿದೆ ತಾನೆ ನೀ ಹೊರಡು ಸರಿ ನಡಿ ನಾನು ನಿನ್ನ ಜೊತೆ ಬರ್ತೀನಿ ಬೇಡ ಶಿವ ನೀ ಹೊರಡು ಸರಿ ಮಿಸ್ಟರ್ ರಿಷಿ ಕಮಲಿ ಅವ್ರನ್ನ ಕೆಳಗಡೆ ಕರ್ಕೊಂಬನ್ನಿ ಒಂದ್ಸಲಿ ಬರೋದಕ್ಕೆ ಸಾಧ್ಯ ಇಲ್ಲಿಗೆ ನನಗೂ ಅದೇ ಅರ್ಥ ಆಗ್ತಿಲ್ಲ ಬಂದಿದ್ದು ಅಂಬಿನೇನಾ ಅಥವಾ ಅವಳ ಆತ್ಮನ ಏನೋ ಒಂದು ಇಟ್ಟಿರೋಚು ಸದ್ಯ ಕಮಲಿ ತಲೆ ಮೇಲೆ ಬಂದಿದ್ದ ಸಮಸ್ಯೆ ಪರಿಹಾರ ಆಯ್ತಲ್ಲ ಎಷ್ಟೋ ನೆಮ್ಮದಿ ಕಮಲಿ ಅವರೇ ನಮ್ಗೀಗಿರೋ ದಾರಿ ಒಂದೇ ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋ ಅಂಬಿ ಮತ್ತೆ ವಾಪಸ್ ಬರಬೇಕು ಸರ್ ಏನ್ ಹೇಳ್ತಿದ್ದೀರಾ ಹೌದು ಕಮಲಿ ಅವರೇ
ನೀವೀಗ ಅಂಬಿ ಗೆಟಪ್ ಹಾಕಿ ಪೊಲೀಸ್ ಅವರಿಗೆ ಅಂಬಿ ಬದುಕಿದಾಳೆ ಅಂತ ನೀವು ನಂಬಿಸಬೇಕು. ಆಗ ಮಾತ್ರನೇ ನಾವು ಇದರಿಂದ ಪಾರಾಗೋದಕ್ಕೆ ಸಾಧ್ಯ. ಸರ್, ನೀವು ಏನು ಹೇಳ್ತಿದ್ದೀರಾ? ಎಸ್ ಕಮಲಿ ಅವರೇ, ನೀವೀಗ ಕಮಲಿ, ನೀವೇ ಈಗ ಅಂಬಿ. ಸರ್, ಅದೆಂಗ್ ಸಾಧ್ಯ ಸರ್? ಖಂಡಿತ ಸಾಧ್ಯ ಆಗುತ್ತೆ ಕಮಲಿ ಅವರೇ, ಅದಕ್ಕೆ ನೀವು ಮನ್ಸು ಮಾಡಬೇಕಷ್ಟೆ. ಸರ್, ಒಂದೇ ಟೈಮ್ನಾಗೆ ನನ್ನ ಅಂಬಿನೂ ಆಗಿ ಕಮಲಿನೂ ಆಗೋದು ಹೆಂಗೆ ಸರ್? ನಾನು ಪ್ಲಾನ್ ಮಾಡಿದ್ದೀನಿ ನೋಡಿ. ನೀವು ಅಮರ್ಗೆ ಕಾಲ್ ಮಾಡ್ತೀರಾ, ನಾನೇ ಅಂಬಿ, ನಾನು ಇನ್ನೂ ಬದುಕಿದ್ದೀನಿ ಅಂತ ಹೇಳ್ತೀರಾ. ಆಗ ಅಮರು ಕಮಲಿ ಅವರು ಅರೆಸ್ಟ್ ಆಗ್ತಾರೋ ವಿಚಾರನ ನಿಮ್ಮ ಹತ್ರ ಹೇಳ್ಕೊತಾನೆ. ಆಗ ಎಕ್ಸಾಕ್ಟ್ ಆಗಿ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡೋ ಟೈಮ್ಗೆ ಅಮರ್ ಮನೆ ಒಳಗಡೆ ಎಂಟ್ರಿ ಆಗ್ತಾನೆ, ಅಂಬಿ ಬದುಕಿದ್ದಾಳೆ ಅಂತ ಹೇಳ್ತಾನೆ. ನೀವು ಕೋಪ ಮಾಡಿಕೊಂಡು ಮೇಲಿರೋ ರೂಮ್ಗೆ ಹೋಗ್ತೀರಾ, ಅಂಬಿ ಗೆಟಪ್ ಹಾಕೋತೀರಾ, ಬಾಲ್ಕನಿಯಿಂದ ಏಣಿ ಇಳ್ಕೊಂಡು ಕೆಳಗಡೆ ಹೋಗಿ ವಾಪಸ್ಸು ಅಂಬಿ ಆಗಿ ಮನೆಗೆ ಎಂಟ್ರಿ ಕೊಡ್ತೀರಾ. ಸರ್, ಅದೆಲ್ಲ ಸರಿ, ಅದೇ ಡಿ ಸಿ ಪಿ ಅವರು ನನ್ನ ಮತ್ತೆ ಅಂಬಿನ ಒಟ್ಟಿಗೆ ನೋಡ್ಬೇಕು ಅಂದ್ರೆ ಏನ್ ಮಾಡೋದು ಸರ್? ಹೇಳ್ತಾರೆ, ಖಂಡಿತ ಹೇಳ್ತಾರೆ. ಆಗ ನಾವ್ ಅದನ್ನ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ನೋಡಿ, ಅಂಬಿ ಆಗಿರೋ ನೀವು ಕಮಲಿ ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಮೇಲಕ್ಕೆ ಹೋಗ್ತೀರಾ. ಆಗ ನಿಮ್ ವಾಯ್ಸ್ ಅಲ್ಲಿ ಅಂಬಿಗೆ ಬಯೋ ತರ ನಾನು ಮೊದಲೇ ರೆಕಾರ್ಡ್ ಮಾಡಿ ಇಟ್ಟಿರ್ತೀನಿ. ಡೋರ್ ಹತ್ರ ಹೋದಾಗ ನೀವೇ ಅಂಬಿ ಮತ್ತೆ ಕಮಲಿ ಹಾಗೆ ಮಾತಾಡಿ ಬ್ಯಾಲೆನ್ಸ್ ಮಾಡಿ. ಅದಾದ್ಮೇಲೆ ಕಮಲಿ ಅವ್ರಿಗೆ ಸಮಾಧಾನ ಮಾಡೋ ನೆಪದಲ್ಲಿ ನಾನು ಮೇಲ್ ಬರ್ತೀನಿ, ನಿಮ್ ವಾಯ್ಸ್ ರೆಕಾರ್ಡ್ ಆಗಿರೋದನ್ನ ಪ್ಲೇ ಮಾಡ್ತೀನಿ. ಆಗ ಅಂಬಿ ಗೆಟಪ್ ಅಲ್ಲಿರೋ ನೀವು ಕೋಪ ಮಾಡ್ಕೊಂಡು ಕೆಳಗಡೆ ಹೋಗ್ಬಿಡಿ. ಕಮಲಿ, ಬಾಗ್ಲು ತೆಗಿ, ನನಗ್ ನಿನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ, ಹೊಂಟೋಗು. ಕಮಲಿ ಅವರೇ, ಕಮಲಿ ಅವರೇ, ಇಲ್ಲೇನ್ ಮಾಡ್ತೀರಾ? ಹೊರಗಡೆ ನಿಮ್ಮನ್ನ ಕರೀತಿದ್ದಾರೆ, ಬನ್ನಿ. ನಾನ್ ಬರಲ್ಲ ಸರ್. ಕಮಲಿ ಅವರೇ, ಅಂಬಿ ಸರ್, ನನ್ಗೆ ಅವಳ ಮುಖ ನೋಡಕ್ಕೂ ಇಷ್ಟ ಇಲ್ಲ, ಕಳ್ಸಿ ಸರ್ ಅವಳನ್ನ. ಏ, ನಾನ್ ಇವತ್ ನಿನ್ನ ನೋಡ್ಬಿಟ್ಟೆ ಹೋಗೋದು, ಬಾರೆ ಆಚೆ. ಒಂದು ಅರ್ಥ ಆಗ್ತಿಲ್ಲ, ಡಿ ಸಿ ಪಿ ಅಂಕಲ್ಗೆ ಒಂದ್ ಕಾಲ್ ಮಾಡ್ಲ. ಹೇಳ ಮಾನಿಕಾ. ಹಲೋ ಅಂಕಲ್, ಅಂಕಲ್ ಎಲ್ಲಿದ್ದೀರಾ? ನಾನ್ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ನೀವ್ ಗುಡ್ ನ್ಯೂಸ್ ಕೊಡ್ತೀರಾ ಅಂತ. ಒಂದ್ ಫೋನೇ ಇಲ್ವಲ್ಲ, ಕೆಲ್ಸ ಮುಗೀತಾ ಅಂಕಲ್? ಅನಿಕಾ, ನೀನೇನೋ ಸ್ವೀಟ್ ನ್ಯೂಸ್ ಕೇಳ್ಬೇಕು ಅಂತ ಕಾಯ್ತಿದ್ಯಾ, ಆದ್ರೆ ಇಲ್ಲಿರೋದು ಶುಗರ್ಲೆಸ್ ನ್ಯೂಸ್. ವಾಟ್, ಏನಾಯ್ತು? ಇನ್ನೇನಮ್ಮ, ಅಂಬಿ ಸತ್ತೋಗಿದ್ದಾಳೆ ಅಂತ ನೀವು ಹೇಳಿದ್ರಿ, ಅಲ್ಲಿ ಹೋಗಿ ನೋಡಿದ್ರೆ ಅವಳು ಬದುಕಿದ್ದಾಳೆ. ವಾಟ್, ಅಂಬಿ ಬದುಕಿದಳ? ಅದು ಹೇಗ್ ಸಾಧ್ಯ? ಹೌದು, ಅವಳೇ ಬಂದ್ಲು ಅಲ್ಲಿ. ಅದವಳೇನಾ? Is it confirmed? Yes, avale. Jothege anticipatory bill tand kotlu. Nane nodde. Avul phone number kottidale. Avul ad entado ambi bazar alli irtalante. Bekadre bandu verify maadi anta helidlu. What? Nanige nambuke aagtila uncle. Avul heeg badkiruk sadhya. Uncle, avul number nanige heltira please. Message maartina amma. Okay, uncle. What? It's Sadia.
ಅವಳೇನಾದ್ರೂ ದೆವ್ವ ಆಗಿ ಬಂದು ನನ್ನನ್ನು ಕಾಡ್ತಿದ್ದಾಳ? ನನಗೆ ಒಂದೂ ಅರ್ಥ ಆಗ್ತಿಲ್ಲ. ಓ ಮೈ ಗಾಡ್. ಅಂಬ, ಅಂತೂ ಎಲ್ಲ ನಾವು ಅನ್ಕೊಂಡಂಗೆ ಆಯ್ತು ಅಲ್ವಾ ಸರ್? ಏನ್ ಪ್ಲಾನ್ ಸರ್ ನಿಮ್ದು? ಪೊಲೀಸರು ನಾವ್ ಹೇಳಿದ್ನೆಲ್ಲ ನಂಬೇ ಬಿಟ್ರು. ಅವ್ರಿಗೆ ಯಾವ ತರ ಡೌಟು ಬರ್ಲೇ ಇಲ್ಲ. ಸದ್ಯ ಏನು ತೊಂದರೆ ಆಗ್ಲಿಲ್ಲ ಅಲ್ವಾ ಸರ್? ಕಮಲಿ ಅವರೇ, ಪ್ಲಾನ್ ಹೇಗೆ ಇದ್ರು ಅದನ್ನ ಎಕ್ಸಿಕ್ಯೂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೀವ್ ಅದನ್ನ ಬ್ರಿಲಿಯಂಟ್ ಆಗಿ ಮಾಡಿದ್ರಿ. ಇನ್ಫ್ಯಾಕ್ಟ್ ನಾನು ಹೇಳಬೇಕಾದ್ರೆ ನೀವು ತುಂಬ ಗಾಬರಿ ಆದ್ರಿ, ಭಯ ಪಟ್ಕೊಂಡ್ರಿ. ಆದರೆ ಈಗ ಕಾನ್ಫಿಡೆಂಟ್ ಆಗಿದ್ರಿ, ತುಂಬ ಕಾನ್ಫಿಡೆಂಟ್ ಆಗಿದ್ರಿ. ಸರ್, ಯಾರಿಗೂ ಅನುಮಾನ ಬಂದಿಲ್ಲ ಅಲ್ವಾ? ಚಾನ್ಸೇ ಇಲ್ಲ. ಓ ಮೈ ಗಾಡ್. ಅಂಬಿ ಸಾಯಕ್ ಮುಂಚೆ ಕಮಲಿ ನಿನ್ನ ಅಕ್ಕ, ನೀನ್ ಮಹಾಜನ್ ಮನೆಯವಳು ಅಂತ ನಾನು ಎಲ್ಲ ಹೇಳ್ಬಿಟ್ಟಿದ್ದೀನಿ. ಈಗ ಅವಳು ಸತ್ತಿಲ್ಲ ಅಂತಾದ್ರೆ ಈ ವಿಷಯ ಅವಳಿಗೆ ಗೊತ್ತಿರುತ್ತೆ ಅಲ್ವಾ? ಇನ್ ಎನಿ ಕೇಸ್ ಕಮಲಿ ಅವಳ ಸ್ವಂತ ಅಕ್ಕ ಅಂತ ಅವಳ ಜೊತೆ ಸೇರ್ಕೊಂಡ್ಬಿಟ್ರೆ ನಾನ್ ವೀಕ್ ಆಗೋಗ್ತೀನಿ. ಎಲ್ಲಿಂದ ಬಂದ್ಲು ಅನ್ನೋದೇ ಅರ್ಥ ಆಗ್ತಿಲ್ವಲ್ಲ. ಬಂದಿರೋದು ಅವಳೇನಾ ಅಥವಾ ಇದನ್ನ ನಾನು ಹೇಗ್ ಕ್ಲಾರಿಫೈ ಮಾಡ್ಲಿ? ಸರ್, ಯಾರು ಸರ್ ಈಗ ಬೇಗ ಅಂಬಿ ನಂಬರ್ಗೆ ಫೋನ್ ಮಾಡೋರೆ? ಪೊಲೀಸ್ ಅವರೇ ಇರಬೇಕು ಸರ್. ಈ ನಂಬರ್ನ ಎಲ್ಲ ನೋಡ್ದಂಗೆ ಅನಿಸ್ತೈತೆ. ಹೌದಾ? ಎಲ್ಲಿ ಕೊಡಿ. ನಂಬರ್ ಹನಿಕಾ ನಂಬರ್. ಹಲೋ ಅಂಬಿ. ಎಸ್, ಅಂಬಿನೇ ಮಾತಾಡ್ತಿರೋದು.